ನಮಸ್ಕಾರ ಪರವರೇ. ಯಾನಾಯ್ತು ಜೋನಿ ಅವರೇ, ನೀವ್ಯಾಕೆ ನಂಗೆ ನಮಸ್ಕಾರ ಮಾಡ್ತಿದ್ದೀರಿ? ನೀವು ದೊಡ್ಡವರು, ನನ್ನ ಚಿಕ್ಕವಳು, ನೀವು ನಮ್ಗಂಗೆಲ್ಲ ನಮಸ್ಕಾರ ಮಾಡಬಾರ್ದು. ಇಲ್ಲ ಪರವರೇ, ಚಿಕ್ಕವರು ದೊಡ್ಡವ್ರಿಗೆ, ದೊಡ್ಡವರು ಚಿಕ್ಕವ್ರಿಗೆ ಮರ್ಯಾದೆ ಕೊಡೋದನ್ನೇ ಸಂಸ್ಕಾರ ಅನ್ನೋದು. ಜಾನಿ ಅವರೇ, ನೀವ್ ಯಾಕೆ ಹಿಂಗ್ ಬಕ್ಕೊಂಡು ನಿಂತಿದ್ದೀರಿ? ಸರಿ ನಿಂತ್ಕೊಳ್ಳಿ. ಸಂಸ್ಕಾರ, ವಿನಯ, ವಿನಮ್ರಶೀಲತೆ ಅನ್ನುವ ಭಾರ ನನ್ನ ಹೆಗಲ ಮೇಲಿದೆ, ಅದಕ್ಕೆ ನಾನು ಹೀಗಿದ್ದೀನಿ. महाप्रभुगळु ನಿಮ್ಮ ಪಾದಾರವಿಂದಗಳಿಗೆ ಈ ದಾಸನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು, ದಯಮಾಡಿ ಸ್ವೀಕರಿಸಿ. ನಮಸ್ಕಾರಗಳು, ನಮಸ್ಕಾರಗಳು ನಿಮಗೂ ಈ ದಾಸನ ಸಾಷ್ಟಾಂಗ ನಮಸ್ಕಾರಗಳು, ದಯವಿಟ್ಟು ಸ್ವೀಕರಿಸಬೇಕು. ಯಾಕೆ ಬಕ್ಕೊಂಡು ನಿಂತಿದ್ದೀರಿ? ನಡೆ ಮುರಿದೋಯ್ತದೆ, ಸರಿಯಾಗಿ ನಿಂತ್ಕೊಳ್ಳಿ. ಪಾರೋರಿ, ಇದೇ ನಮ್ಮ ಸಂಸ್ಕಾರ, ಸಂಸ್ಕೃತಿ. ಎಣ್ಣೆ ಕಳಿಗೆ ಮರ್ಯಾದೆ ಗೌರವ ಕೊಡೋದು ನಮ್ಮ ಸಂಸ್ಕಾರ, ಸಂಸ್ಕೃತಿ. ಇದು ನಮ್ಮ ವಂಶ ಪಾರಂಪರಿಕವಾಗಿ ಬೆಳೆದು ಬಂದಿದೆ. ಮುತ್ತಿನಂತ ಮಾತು, ಮುತ್ತಿನಂತ ಮಾತು. ಸಂಸ್ಕಾರ ಉಳಿದಿರುವುದೇ ನಿಮ್ಮಂತವರಿಂದ. ಹಾಗೆಲ್ಲ ಹೇಳಬೇಡಿ, ಅದು ಉಳಿದಿರೋದೇ ನಿಮ್ಮಂತವರಿಂದ. ಇಲ್ಲ ಪ್ರಭು, ನಾನು ನಿಮ್ಮ ಕಾಲಿನ ಧೂಳಿಗೆ ಸಮಾನ. ನೀವು ನನ್ನ ಕಾಲಿನ ಧೂಳಿಗೆ ಸಮಾನಾದರೆ ನಾನು ಆ ಧೂಳಿನ ಕಣಕ್ಕೆ ಸಮಾನ. ಸರಿ ಸಮಾನರೆ. ಬೇರೆ ಸಮಾಚಾರಗಳು? ಏನಿಲ್ಲ ಪ್ರಭು, ಹೀಗೆ ವಾಯು ವಿಹಾರಕ್ಕೆಂದು ಹೊರಟಿದ್ದೆ. ಪಾರುವರನ್ನು ಮಾತನಾಡಿಸಿ ಹೋಗೋಣವೆಂದು ಬಂದೆ. ಆಗಲಿ ಆಗಲಿ, ನಿಮ್ಮ ಏಕಾಂತಕ್ಕೆ ಭಂಗ ತರುವುದಿಲ್ಲ. ನೀವು ಮಾತಾಡಿ, ನಾನು ಹೋಗ್ತೀನಿ. ಇಲ್ಲ ಪ್ರಭು, ನೀವು ಇಲ್ಲೇ ಇರಿ. ನಾನು ಇಲ್ಲೇ ಇದ್ರೆ ಅದು ನಮ್ಮ ಸಂಸ್ಕಾರಕ್ಕೆ ವಿರುದ್ಧ ಆಯ್ತದೆ. ನೀವು ಮಾತಾಡಿ, ನಾನು ಹೋಗ್ತೀನಿ. ನೀವು ಹೋದ ಮೇಲೂ ನಾನು ಇಲ್ಲೇ ಇದ್ದರೆ ನನ್ನ ಸಂಸ್ಕಾರಕ್ಕೆ ವಿರುದ್ಧವಾಗುತ್ತದೆ. ನೀವು ಇಲ್ಲೇ ಇರಿ. ಇಲ್ಲ ಇಲ್ಲ, ನೀವಿರಿ, ನಾನು ಹೋಗ್ತೀನಿ. ಇಲ್ಲ ಪ್ರಭು, ನೀವಿಲ್ಲೇ ಇರಿ. ಇಲ್ಲ ಇಲ್ಲ, ನೀವಿರಿ, ನಾನು ಹೋಗ್ತೀನಿ. ಇಲ್ಲ ಪ್ರಭು, ನೀವು ಇಲ್ಲ. ಇಲ್ಲಪ್ಪ, ಶ್ರೀ ರಾಮ ಚಂದ್ರ ಮಧುರ ಮಧುರ ಅವರೇ. ಮಧುರ ಅವರೇ ನಮಸ್ಕಾರ. ನಮಸ್ಕಾರ ಗೌಡ್ರೆ. ಇದ್ಯಾಕೆ ರೀತಿ ಬೆಂಡಾಗಿ ಮಾತಾಡ್ತಿದ್ರಾ? ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾತಾಡಿ, ಇಲ್ಲ ಸೊಂಟ ಮುರಿದೋಗುತ್ತೆ. ಮಧುರ ಅವರೇ, ನಿಮ್ಗೆ ಮತ್ತೊಮ್ಮೆ ನಮಸ್ಕಾರ. ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ರಾ? ಬನ್ನಿ ಕೂತ್ಕೊಳ್ಳಿ. ಧನ್ಯವಾದಗಳು ಮಧುರ ಅವರೇ. ಗೌಡ್ರೆ, ನೀವು ಈ ರೀತಿ ಮಾತಾಡೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ನೀವು ಇಷ್ಟೊಂದು ಸಂಸ್ಕಾರವಂತರು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮಧುರ ಅವರೇ, ನಾನು ಮೊದ್ಲಿಂದನೂ ಸಂಸ್ಕಾರವಂತನಿ. ಹೌದಾ? ಹ್ಞೂ ಮಧುರ ಅವರೇ, ನಾವು ಊಟದೇಟ್ಗಲಿಯೇ ನಮ್ಮವ್ವ ಅಪ್ಪನಿಗೆ ನಮ್ಮ ಮೈನವ್ರು ಹೇಳಿದ್ರಂತೆ, ನಿಮ್ಮೊಟ್ಟಿಗೆ ಸಂಸ್ಕಾರ ಬಂದದ ಅಂತ. ಆದ್ರೆ ಗೌಡ್ರೆ, ನಿಮ್ಗೆ ಸಂಸ್ಕಾರ ವಿನಯ ಎಲ್ಲ ಈಗ ಬಂದಿದೆ, ಮುಂಚೆ ಇರ್ಲಿಲ್ವಲ್ಲ. ಮಧುರ ಅವರೇ, ಈಗಿನ ಕಾಲದಲ್ಲಿ ಜನಗಳು ಸರಿ ಇಲ್ಲ ಅನ್ನಿ. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ. ಏನು? ನಾನಾದ್ರೂ? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮತ್ತು ಮತ್ತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ.
ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವ್ದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗದವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನಲ್ಲಪ್ಪ. ಅಲ್ಲ ಶಿವ, ಯಾಕೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ?